ವಾಜಪೇಯಿ ಕಾಲದ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅವತ್ತಿಂದು ಇವತ್ತು ನರೇಂದ್ರ ಮೋದಿಯವರ ಎರಡನೇ ಅವಧಿಯ ಸರ್ಕಾರದ ಕಡೆ ದಿನಗಳಿವತ್ತಿಂದು ಮೂರನೇ ಬಾರಿ ನಮ್ಮದೇ ಸರ್ಕಾರ ಅಂತ ನೀವು ಎದೆ ತಟ್ಕಂಡು ಹೇಳ್ತಾ ಇದ್ದೀರಿ ದೇಶಾದ್ಯಂತ ನಿಮ್ಮ ಪಕ್ಷದವರು ಆದರೆ ಹತ್ತು ವರ್ಷದ ಯು ಪಿ ಎ ಹತ್ತು ವರ್ಷದ ಎನ್ ಡಿ ಎ ಏನು ಬದಲಾವಣೆಗಳಿದೆ ಹತ್ತು ವರ್ಷದ ಯು ಪಿ ಎ ಹ್ಞೂ ನಿತ್ಯ ಹಗರಣಗಳು ನಿಮ್ಮ ನೀವು ಹಗರಣಗಳ ಬಿಟ್ಟರೆ ಸುದ್ದಿನೇ ಇಲ್ಲ ಓಕೆ ಹತ್ತು ವರ್ಷದ ಎನ್ ಡಿ ಎನಲ್ಲಿ ಹ್ಞೂ ಒಂದು ಹಗರಣಗಳ ಆರೋಪಕ್ಕೂ ಆಸ್ಪದ ಇಲ್ಲದೆ ನೀವು ಅಜ್ಗಜಾಂತರ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಂಗೇ ಇಲ್ಲ ಹಿಂದಿಯಲ್ಲಿ ಒಂದು ವಾಕ್ಯದ ಪ್ರಯೋಗ ಇದೆ ಅಟ್ಕಾನ ಭಟ್ಕಾಣ ಲಟ್ಕಾನ ಓಕೆ ಅಂದರೆ ಅಟ್ಕಾನ ಅಂದರೆ ತಡೆ ಹಾಕೋದು ಆಮೇಲೆ ನೇತ್ ಹಾಕೋದು ಈ ರಾಜಕಾರಣ ಇವತ್ತಿಲ್ಲ ಅಂದರೆ ಅನ್ನೆಸೆಸರಿ ತಡೆಯೊಡ್ಡದೇ ಪೊಲಿಟಿಕ್ಸ್ ಆಗಿತ್ತು ಭ್ರಷ್ಟಾಚಾರವೇ ರಾಜಕಾರಣದ ಒಂದು ಭಾಗ ಆಗಿತ್ತು ಇವತ್ತು ಮೋದಿ ಜಿಯವರ ಸರ್ಕಾರ ಭ್ರಷ್ಟಾಚಾರದ ಕಳಂಕವು ಹತ್ತಿರಕ್ಕೆ ಬಾರದಂತೆ ನೋಡಿಕೊಂಡಿದೆ ಹತ್ತಿರಕ್ಕೆ ಬಾರದಂತೆ ನೋಡ್ಕೊಂಡಿದೆ ಬಟ್ ಒಂದು ಮತ್ತು ಫ್ರೋ ಡೆವಲಪ್ಮೆಂಟ್ ಗೌರ್ಮೆಂಟು ನೋಡಿ ಎಪ್ಪತ್ತೆಂಟು ಏರ್ಪೋರ್ಟ್ಗಳು ಮೋದಿಯವರು ಬರೋಕ್ಕಿಂತ ಮುಂಚೆ ಟೂ ತೌಸಂಡ್ ಫೋರ್ಟೀನ್ವರೆಗೂ ಇದ್ದಿದ್ದು ಈಗ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳು ಒಟ್ಟಿದ್ದಾವೆ ಅಂದರೆ ಕಳೆದ ಸಾರಿಗಿಂತ ಜಾಸ್ತಿ ಏರ್ಪೋರ್ಟ್ಗಳ ಈಗ ಮಾಡಿದೆ ಈ ಸರ್ಕಾರ ಇದು ಫ್ಲೋರ್ ಡೆವಲಪ್ಮೆಂಟು ಈಗಿರುವಂಥದ್ದು ಬಟ್ ಫಾರ್ಮುಲಾ ಚೇಂಜ್ ಆಗಿದೆ ಹಿಂದುತ್ವ ಹಿಂದುತ್ವ ಹಿಂದುತ್ವದ ರಾಜಕಾರಣ ಬದಲಾಗಿ ಡೆವಲಪ್ಮೆಂಟ್ ರಾಜಕಾರಣದ ಕಡೆ ನೀವು ತಿರುಗಿದ್ದೀರಿ ಹಾಗಾಗಿ ಆ ಸಕ್ಸಸ್ ರೇಷೇ ಹೋಗ್ತದೆ ಅಲ್ಲಲ್ಲ ಅಲ್ಲ ನಮ್ಮ ನೋಡಿ ಈ ಹಿಂದುತ್ವ ಅನ್ನೋದು ಈ ನೆಲದ ಮೂಲ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ ಜೀವನ ಶೈಲಿ ಅದು ಜೀವನ ಶೈಲಿ ನೆಲದ ಮೂಲ ಸಂಸ್ಕೃತಿ ಬಹುತ್ವ ಹಿಂದುತ್ವ ಇಲ್ಲದೆ ಬಹುತ್ವ ಇಲ್ಲ ನಿಮಗೆ ಅದು ಬಹುತ್ವವನ್ನು ಪ್ರತಿನಿಧಿಸುತ್ತೆ ಅಂದ್ರೆ ಇಲ್ಲಿ ನನ್ನ ಅಭಿಪ್ರಾಯ ಮಾತ್ರ ಅಂತ ಅನ್ನೋದಕ್ಕೆ ಹಿಂದುತ್ವ ಹೇಳಲ್ಲ ನಿನ್ನ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಎರಡೂ ಸತ್ಯ ಇರಬಹುದು ಅನ್ನುವಂಥ ಬಹುತ್ವವನ್ನು ಹೇಳುತ್ತೆ ಇದು